ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಕೆ ನೈನ್ ನ್ಯೂಸ್. ನಾನು ನಿಮ್ಮ ರಾಧ. ಇಂದಿನ ಪ್ರಮುಖ ಸುದ್ದಿ ನೋಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಆದ್ಯ ಹಾಸ್ಪಿಟಲ್ ಉದ್ಘಾಟಿಸಿದ ಶಾಸಕ ಟಿ ವೆಂಕಟರಮಣಯ್ಯ. ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ತೆರಳುವ ಅನಿವಾರ್ಯತೆ ತಪ್ಪಿಸಲು ಆದ್ಯ ಹಾಸ್ಪಿಟಲ್ ಸ್ಥಾಪನೆ. ಹೌದು, ದೊಡ್ಡಬಳ್ಳಾಪುರ ನಗರದ ಸ್ಕೌಟ್ ಕ್ಯಾಂಪ್ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಆದ್ಯ ಹಾಸ್ಪಿಟಲ್ ಸ್ಪೆಷಾಲಿಟಿ ಸರ್ಜಿಕಲ್ ಸೆಂಟರ್ ಅನ್ನು ಶಾಸಕ ಟಿ ವೆಂಕಟರಮಣಯ್ಯ ಉದ್ಘಾಟಿಸಿದರು. ಉದ್ಘಾಟಿಸಿ ಮಾತನಾಡಿದ ಅವರು, ಕೋವಿಡ್ ಮೂರನೇ ಅಲೆಯ ಆತಂಕದ ನಡುವೆ ಉದ್ಘಾಟನೆಯಾಗಿರುವ ಆದ್ಯ ಆಸ್ಪತ್ರೆ ಸಾರ್ವಜನಿಕರಿಗೆ ಉತ್ತಮ ಸೇವೆ ಸೌಲಭ್ಯವನ್ನು ನೀಡಿ ತಾಲೂಕಿನ ಜನರ ವಿಶ್ವಾಸ ಗಳಿಸಲಿ, ಅಲ್ಲದೆ ಕೋವಿಡ್ ಆತಂಕದ ದೂರವಾಗಿಸಲು ಈ ಆಸ್ಪತ್ರೆಯ ಸಿಬ್ಬಂದಿಗಳು ಶ್ರಮಿಸಲಿ ಎಂದು ಈ ಸಂದರ್ಭದಲ್ಲಿ ಹೇಳಿದರು. ನಂತರ ಡಾಕ್ಟರ್ ರಾಕೇಶ್ ಮಾತನಾಡಿ ಮಾಹಿತಿಯನ್ನು ನೀಡಿದ್ದಾರೆ. ಬನ್ನಿ ಅವರಿಂದಲೇ ಕೇಳೋಣ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರಾಕೇಶ್ ಅಂತ. ಮೂಳೆ ಶಸ್ತ್ರ ಚಿಕಿತ್ಸಾ ತಜ್ಞ ಡಾಕ್ಟರ್ ದತ್ತ, ಡಾಕ್ಟರ್ ಸಚಿನ್ ಮತ್ತು ಡಾಕ್ಟರ್ ಸಂತೋಷ್, ನಾವೆಲ್ಲ ಸೇರಿ ಆದ್ಯ ಹಾಸ್ಪಿಟಲ್ ಸರ್ಜಿಕಲ್ ಸ್ಪೆಷಾಲಿಟಿ ಸೆಂಟರ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಜಸ್ಟ್ ಶಾಸಕರು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಆಸ್ಪತ್ರೆ ಧ್ಯೇಯ ಏನಿಲ್ಲ, ಒಳ್ಳೆ ಶಸ್ತ್ರಚಿಕಿತ್ಸೆ ನಡೆಸೋದಕ್ಕೆ ಒಳ್ಳೆ ಎರಡು ಆಪರೇಷನ್ ಥಿಯೇಟರ್ ಜೊತೆ ಸುಸಜ್ಜಿತವಾಗಿ ಮಾಡರ್ನ್ ಟೆಕ್ನಾಲಜಿ ಮಾಡಿ ಎಲ್ಲ ಪಾಸಿಬಲ್ ಆಪರೇಷನ್ಸ್ ಮಾಡೋಕ್ಕಾಗೋ ಥರ ಒಂದು ಸೆಂಟರ್ ಸ್ಟಾರ್ಟ್ ಮಾಡಬೇಕಂತ ಅದನ್ನು ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದ ಸರ್. ಯಾವ ಶಸ್ತ್ರಚಿಕಿತ್ಸೆಗಳನ್ನು ವಿಶೇಷ ಇಲ್ಲ, ನಾನು ಆರ್ಥೋಪೆಡಿಕ್ ಸರ್ಜನ್, ಮೂಳೆ ಶಸ್ತ್ರಚಿಕಿತ್ಸಾ ತಜ್ಞ. ಸೊ ಆರ್ಥೋಪೆಡಿಕ್ಸಲ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗ್ಬೋದು, ಆರ್ಥೋಸ್ಕೋಪಿ ಆಗ್ಬೋದು, ಯಾವ ಆಪರೇಷನ್ಗಳು ಮುಂಚೆ ಬೆಂಗಳೂರಲ್ಲಿ ಮಾತ್ರ ಮಾಡೋಕ್ಕಾಗ್ತಿತ್ತು ಅಂಥವೆಲ್ಲ ಈಗ ದೊಡ್ಡಬಳ್ಳಾಪುರದಲ್ಲೇ ಮಾಡ್ಬೋದು ಅನ್ನೋ ಥರ ಆಪರೇಷನ್ ಥಿಯೇಟರ್ ಸೆಟಪ್ನ ಮಾಡಿದ್ದೀವಿ. ಸೊ ಎಲ್ಲ ಥರ ಡಾಕ್ಟರ್ಸ್ ಕನ್ಸಲ್ಟೆಂಟ್ಸ್ ಕೂಡ ಎಲ್ಲ ಸ್ಪೆಷಲ್ ಯೂರಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಎಲ್ಲ ಕೂಡ ಅವೈಲೇಬಲ್ ಇದೆ. ಸರ್ಜನ್ಸ್ ಕೂಡ ಇರ್ತಾರೆ, ಅದಕ್ಕೆ ಬೇಕಾಗಿರೋ ಥರ ಆಪರೇಷನ್ ಥಿಯೇಟರ್ ಸೆಟಪ್ ಕೂಡ ಇರುತ್ತೆ. ಜೊತೆಯಲ್ಲಿ 10 ಬೆಡ್ ಇಂಟೆನ್ಸಿವ್ ಕೇರ್ ಯೂನಿಟ್, ICU ಮಾಡಿದ್ದೀವಿ. ಸೊ 10 ಬೆಡ್ ವಿತ್ ವೆಂಟಿಲೇಟರ್. ಸೊ ಆಪರೇಷನ್ ಆದಮೇಲೆ ಪೇಷಂಟ್ಗೆ ಸಪೋರ್ಟ್ಗೆ ಏನು ICU ಸೆಟಪ್ ಬೇಕು ಅದು ಕೂಡ ಮಾಡ್ತಾರೆ. ಓಕೆ ಸರ್.